ಜೀ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ರಾಜೀನಾಮೆ ಕೊಟ್ಟಿರೋದು ಸುಳ್ಳು ಅನ್ಸುತ್ತೆ ಅಲ್ವಾ? ಅದೇನಾದ್ರೂ ನಿಜ ಆಗಿದ್ರೆ ಅವ್ರ ಇಲ್ಲದೆ ಇರೋ ಕಂಪ್ನಿ ನಮಗೂ ಬೇಡ. ಹೌದು, ಆರ್ಯ ಸರ್ ಇಲ್ಲದೆ ನಮ್ಗೆ ಈ ಕೆಲಸ ಮಾಡೋಕೆ ಮನ್ಸಿಲ್ಲ. ಸರ್, ಈಗ ಇದ್ದಕ್ಕಿದ್ದಂಗೆ ರಿಸೈನ್ ಮಾಡಿದ್ರೆ ಕಂಪ್ನಿಲಿ ಅವ್ರ ಸ್ಥಾನ ತುಂಬೋರು ಯಾರು? ಆರಾಧನಾ. ಏನು ಆರಾಧನಾ ಮೇಡಮ್? ಹೌದು, ನನಗೂ ಹಾಗೆ ಅನ್ಸುತ್ತೆ. ಅವ್ರ ಆಫೀಸಲ್ಲಿ ಕಡಕ್ಕಾಗಿ ನಡ್ಕೊಳ್ಳೋದು ಮತ್ತೆ ಅವ್ರ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನು ನೋಡೋದಕ್ಕೆ ಅವ್ರನ್ನ ಮೊದಲು ಬೋರ್ಡ್ ಮೆಂಬರ್ ಆಗಿ ಮಾಡಿದ್ದು ಅನ್ಸುತ್ತೆ. ಈ ಬಿಸ್ನೆಸ್ ಸ್ಟ್ರಾಟಜಿಗಳು ನಮ್ಗೆ ಅರ್ಥ ಆಗಲ್ಲ. ಮೋಸ್ಟ್ಲಿ ಮೇಡಮ್ ಹೇಳ್ದಂಗೆ ಆರಾಧನಾ ಮೇಡಮೇ ಸಿಇಒ ಆದರೆ ಒಳ್ಳೇದು ಅನ್ಸುತ್ತೆ. ಡೌಟೇ ಇಲ್ಲ, ಅನುಮಾಮ್ ಕೂಡ ಹೆಲ್ತ್ ಇಶ್ಯೂಸಿಂದ ಆಫೀಸಿಗೆ ಬರ್ತಾನೇ ಇಲ್ಲ. ನನಗೂ ಆರಾಧನಾ ಮೇಡಮೇ ಸಿಇಒ ಅಂತ ಅನ್ನಿಸ್ತಿದೆ. ಸರಿ ಸರಿ, ಕೆಲಸ ನೋಡೋಗಿ. ಇವ್ರು ಹೇಳ್ತಿರೋದು ಕೇಳಿದ್ರೆ ಆರ್ಯ ನನ್ನೇ ಈ ಕಂಪ್ನಿ ಸಿಇಒ ಮಾಡ್ಬೋದು ಅಂತ ಅನಿಸ್ತಿದೆ. ಈ ಕಂಪ್ನಿಯಲ್ಲಿ ಕೆಲಸ ಸಿಕ್ಕರೆ ಅದು ನನ್ನ ಅದೃಷ್ಟ. ನನ್ನ ಲೈಫ್ನ ಅರ್ಧ ಕನಸು ನನ್ಸಾದಂಗೆ. ಹಾಗಾದರೆ ಆ ಕನಸು ನನಸಾಗಲ್ಲ ಬಿಡಿ. ಯಾಕೆ? ಬಿಸ್ನೆಸ್ಸಲ್ಲಿ ದೊಡ್ಡ ಹೆಸರು ಮಾಡಿರೋ ವರ್ಧನ್ ಗ್ರೂಪ್ಸ್ ಓನರು ಇಲ್ಲಿ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ನಿಂತು ನೋಟಿಸ್ ಬೋರ್ಡ್ ನೋಡ್ತಿದ್ರಲ್ವಾ, ಅವರೇ ಆರ್ಯವರ್ಧನ್. ಅವರೇನು ಆರ್ಯವರ್ಧನ್, ಸರಿಯಾಗಿ ಮುಖ ಕಾಣ್ತಾ ಇಲ್ಲ. ನಾನು ಅವ್ರ ಬಗ್ಗೆ ಪೇಪರಲ್ಲಿ ಓದಿದ್ದೆ. ನಮ್ಮಂಥ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡೋರು ಎಲ್ಲ ಕೆಲಸ ಹುಡ್ಕೊಂಬರೋಕ್ಕೆ ಸಾಧ್ಯನಾ? ಮೋಸ್ಟ್ಲಿ ಕಂಪ್ನಿನ ಟೇಕ್ ಓವರ್ ಮಾಡೋಕೆ ಬಂದಿರಬೇಕು. ಸರ್, ಇಲ್ಲಿ ಆರ್ಯವರ್ಧನ್ ಅಂದರೆ ಯಾರು? ಎಸ್, ನಾನೇ. ಬನ್ನಿ ಸರ್, ಹೋಗು. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ? ಹೌದು. ಯಾಕೆ ಇಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ? ನಾನು ಕೆಲಸಕ್ಕೆ ಅಪ್ಲೈ ಮಾಡಬಾರ್ದ? ಸರ್, ಬನ್ನಿ, ಹೋಗೋಣ. ಬಸ್, ಮೇ ಐ ಕಮ್ ಇನ್? ನೋ ಸರ್, ಅದರ ಅಗತ್ಯ ನನಗಿಲ್ಲ. ಆದರೂ ಈ ವಿಷಯದಲ್ಲಿ ವೆರಿ ಸಾರಿ ಸರ್, ದಿಸ್ ಇಸ್ ನಾಟ್ ಪಾಸಿಬಲ್. ಯಾಕೆ? ಯು ಆರ್ ಓವರ್ ಕ್ವಾಲಿಫೈಡ್ ಫಾರ್ ದಿಸ್ ಜಾಬ್, ವಿ ಕಾಂಟ್ ಅಫೋರ್ಡ್ ಯು. ನೀವು ಈ ಪೊಸಿಷನ್ಗೆ ಯಾವ ಸ್ಕೇಲ್ ಫಿಕ್ಸ್ ಮಾಡಿದಿರೋ ನಂಗೆ ಅಷ್ಟೇ ಹಣ ಕೊಡಿ. ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಸರ್. ಇದು ಸಾಧ್ಯ ಇಲ್ಲ. ನಾನು ನಿಮಗೆ ಕೆಲಸ ಕೊಟ್ಟಿರೋದು ನನ್ನ ಅಥಾರಿಟಿಗೆ ಗೊತ್ತಾದರೆ ನನ್ನ ಕೆಲಸ ಹೋಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮನ್ನ ಸಾಮಾನ್ಯ ಎಂಪ್ಲಾಯಿ ಥರ ಟ್ರೀಟ್ ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ. ಇದು ನನ್ನ ದುರಾದೃಷ್ಟ. ಎನಿವೇ, ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ಅಲ್ಲಿ ಬಂದ ನೋಡು, ಹಿಂದೆ ಬಂದ ನೋಡು, ಲೆಫ್ಟ್ ಆಗಿ ಬಂದ ನೋಡು, ರೈಟ್ ಆಗಿ ಬಂದ ನೋಡು, ನೋಡಿ. ಈ ಫೋನ್ ಬೇರೆ ಆಟಾಡೋದಕ್ಕೆ ಬಿಡಮ್ಮ. ರಮ್ಯಾ, 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 ಏ ರಮ್ಯಾ, ಏ ಯಾಕೋ ಏನಾಯ್ತೋ, ಒಳ್ಳೆ ಕೋಟಿ ರೂಪಾಯಿ ಲಾಟ್ರಿ ಹಿಡ್ದಂಗೆ ಆಡ್ತಿದ್ಯಲ್ಲ. ಅಯ್ಯೋ ಅತ್ತ, ವಿಷಯ ಕೇಳಿದ್ರೆ ನೀವು ಕೋಟಿ ರೂಪಾಯಿ ಲಾಟ್ರಿ ಹೊಡೆದಂಗೆ ಆಗತ್ತ. ರಮ್ಯಾ, ರಮ್ಯಾ, ಸುಮೀರ್, ರಮ್ಯಾ, ರಮ್ಯಾ, ಅಬ್ಬ ಕೊನೆಗೂ ಸಿಕ್ಕುತ್ತಿಲ್ಲ. ಇನ್ನೂ ಟೂಲು ಕಡೆ ಒಳ್ಳೆ ಕಾಳಿದಾಸ ಬರ್ತಿರೋ ಬೇಗ ತುತ್ತು ನಾಲ್ಕು ತರ ನೀನ್ ಲವ್ ಸ್ಟೋರಿ. ಸಂಪತ್, ಏನಂತ ಸರಿಯಾಗಿ ಹೇಳು.
ನಿಮ್ಗೆ ಟೆಲಿಫೋನ್ ಮುಖ್ಯ ಗೊತ್ತಾ? ಸೇಮ್ ಟು ಸೇಮ್ ಅದೇ ತರ ಸಂಪತ್. ರಮ್ಯಾ, ಇಲ್ಲಿ ನೀನ್ ಮದುವೆ ಕೂತ್ಕೊಂಡ್ಯ, ಆ ಕಡೆಯಿಂದ ಕರೆಂಟ್ ಕಾಲ್ ಮಾಡ್ತಿದ್ದಾನ, ಟೆಲಿಪತಿಯಲ್ಲಿ ಕರೆಂಟ್ ವಿಷಯ ಗೊತ್ತಾಗಿರ್ಬೇಕು. ಮದ್ವೆ ಆಗ ಹುಡುಗ ಕಾಲ್ ಮಾಡ್ತಿದ್ದಾನೆ ಅಂದ್ರೆ ಖುಷಿ ಪಡಬೇಕು. ಆದ್ರೆ ರಮ್ಯ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾಳೆ? ತುಂಬಾ ಪೇನ್ ಇದೆಯಾ? ಸ್ವಲ್ಪ ಸ್ಪ್ರೇ ಮಾಡ್ತೀನಿ ತಾಳು. ನೋಡ್ತಿದ್ಯಾ? ಇಲ್ಲಿ ಸ್ಪ್ರೇ ಮಾಡ್ತೀನಿ. ಸಾಕು, ಊಟಕ್ಕೆ ಹೋಗೋಣ? ಹಾ. ಹರ್ಷ, ಯಾಕಪ್ಪ ಡಲ್ ಆಗಿದೆಯಾ? ಈ ನಡುವೆ ಎಲ್ಲ ವಿಷಯದಲ್ಲೂ ಹೀಗೆ ಆಗ್ತಿದೆ ಅಮ್ಮ. ಈಗೇನಾಯ್ತಪ್ಪ? ದಾದ ಆದಷ್ಟು ಬೇಗ ಎಲ್ಲನೂ ಅರ್ಥ ಮಾಡಿಕೊಂಡು ಮನೆಗೆ ವಾಪಸ್ ಬೇಗ ಬರ್ತಾರಂತ ನಾವು ನಂಬಿದ್ರೆ ಅದ್ಯಾವುದೂ ಆಗೋಂಗೆ ಕಾಣಲ್ಲಮ್ಮ. ಬಾವಾ, ಏನಾಯ್ತು ಈಗ? ಅದಕ್ಕೆ ದಾದ ಬರೀ ಮನೆಗೆ ಮಾತ್ರ ಅಲ್ಲ, ಇನ್ ಮುಂದೆ ಆಫೀಸಿಗೆ ಕೂಡ ಬರ್ತಿಲ್ಲ. ಸರಿಯಾಗಿ ಹೇಳು ಹರ್ಷ, ಅದೇನು ಹೇಳಬೇಕು ಅಂತಿದ್ಯಾ? ದಾದ ಈಗ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.